ಕೃಷ್ಣನ್ ಲವ್ ಸ್ಟೋರಿ. ಈಗಲೂ ಹಂಗೆ ನನ್ನ ಕಣ್ಣ ಮುಂದೆನೆ ಇರೋ ಸಿನಿಮಾ. ಮೊನ್ನೆ ಶಶಾಂಕ್ ಸರ್ ಫೋನ್ ಮಾಡಿ ಕೃಷ್ಣನ್ ಲವ್ ಸ್ಟೋರಿಗೆ 10 ವರ್ಷ ಆಯ್ತು ಅಂತ ಹೇಳಿದ್ಮೇಲೆ ನನಗೆ ತುಂಬಾ ಖುಷಿ ಆಯ್ತು. ಈ ಸಿನಿಮಾ 10 ವರ್ಷಗಳ ಹಿಂದೆ ಬಿಡುಗಡೆ ಆಗಿತ್ತು. ಅಷ್ಟು ಬೇಗ ಡಿಕೇಡ್ ಆಗೋಯ್ತಾ ಅನ್ನಿಸ್ತು ಫಸ್ಟು. ಜೊತೆಗೆ ಅಷ್ಟೇ ಎಕ್ಸೈಟಿಂಗು, ಯಾಕೆಂದರೆ ಕೃಷ್ಣನ್ ಲವ್ ಸ್ಟೋರಿ ನೆನೆಸ್ಕೊಂಡ ತಕ್ಷಣ ನನಗೆ ಎಲ್ಲ ಸ್ವೀಟ್ ಮೆಮೊರೀಸ್, ಅಂದರೆ ನಾವೇನು ಆಸೆ ಪಟ್ಟು ಒಂದು ಸಿನಿಮಾ ಮಾಡ್ತೀವೋ ಆ ಆಸೆಗಳೆಲ್ಲ ಈಡೇರಿದ್ರೆ ಅದು ಯಾವತ್ತೂ ಲೈಫಲ್ಲಿ ಸ್ವೀಟ್ ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ. ಕೃಷ್ಣನ್ ಲವ್ ಸ್ಟೋರಿ ನನ್ನ ಕರಿಯರಲ್ಲಿ ಒಂದು ಸ್ಪೆಷಲ್ ಫಿಲ್ಮ್ ಆಗಿ ಉಳ್ಕೊಳ್ಳುತ್ತೆ. ಆ್ಯಕ್ಟರ್ಸ್ ಲೈಫಲ್ಲಿ ಒಂದು ಚಾಲೆಂಜಿಂಗ್ ಪಾತ್ರ ಬೇಕು ಅಂತ ಎವ್ರಿ ಆ್ಯಕ್ಟರ್ ಬಯಸ್ತಾರೆ. ಸೊ ಅಂಥ ಒಂದು ಚಾಲೆಂಜಿಂಗ್ ಪಾತ್ರ ನನಗೆ ಈ ಫಿಲ್ಮ್ ಮೂಲಕ ಸಿಕ್ತು. ಹೃದಯವೇ ಬಯಸಿದೆ ನಿನ್ನನೆ, ತೆರೆಯುತ್ತ ಕನಸಿನ ಕಣ್ಣನೆ. ತುಂಬ ಅದ್ಭುತವಾದ ಕತೆ. ಒಂದು ಲೋವರ್ ಮಿಡಲ್ ಕ್ಲಾಸ್ ಇದರಲ್ಲಿ ಒಂದು ಫ್ಯಾಮಿಲಿಯಲ್ಲಿ ಆ ಬ್ಯಾಕ್ಡ್ರಾಪಲ್ಲಿ ನಡೆಯುವಂಥ ಕತೆ. ನಾವು ಬಳಸಿದ ಕ್ಯಾಮ್ರಾ ಮೂಮೆಂಟ್ಸ್ ಆಗಲಿ, ಕ್ಯಾಮ್ರಾ ನಿಮಗೆ ಎಲ್ಲಿ ಕ್ಯಾಮ್ರಾ ಎಲ್ಲಿದೆ ಅಂತ ನೀವು ಇದೇ ಮಾಡೋಕೆ ಫೀಲೇ ಮಾಡೋಕ್ಕಾಗಲ್ಲ. ಕ್ಯಾಮ್ರಾನೇ ಒಂದು ಕ್ಯಾರೆಕ್ಟ್ರಾಗಿ ನೀವು ಫೀಲ್ ಮಾಡ್ತೀರ. ನೀವೇ ಆ ಸಿನಿಮಾ ಸ್ಕ್ರೀನ್ ಒಳಗಡೆ, ನೀವೇ ಆ ಸೀನ್ ಒಳಗಡೆ ನಿಮ್ಮನ್ನು ನೀವು ಪ್ರೆಸೆಂಟ್ ಮಾಡೋ ಥರ ಕ್ಯಾಮ್ರಾನ ಬಳಸಿದ್ದೀವಿ. ನಾನು ಎಷ್ಟು ಫೀಲ್ ಮಾಡಿ ಆ ಸಿನಿಮಾ ಮಾಡಿದ್ನೋ ಅದು ಅಷ್ಟೇ ಸಕ್ಸಸ್ಫುಲ್ ಆಯಿತು. ನಾವು ಏನೇನು ನಮಗೆ ಸಿಗಬೇಕಿತ್ತು ಅದೆಲ್ಲ ಸಿಕ್ಕಿದೆ. ನನ್ನ ಸಿನಿ ಕರಿಯರ್ನಲ್ಲಿ ಇದೊಂದು ದೊಡ್ಡ ಮೈಲ್ ಸ್ಟೋನ್ ಅಂತಲೇ ಹೇಳ್ಬೋದು. ಅಂದರೆ ಅಲ್ಲಿವರೆಗೂ ಬರೀ ಅಜಯ್ ರಾವ್ ಆಗಿದ್ದ ನಾನು, ಈ ಸಿನಿಮಾದ ನಂತರ ಕೃಷ್ಣ ಅಜಯ್ ರಾವ್ ಆಗ್ತೀನಿ. ಗೀತಾ ಅನ್ನೋ ಒಂದು ಪಾತ್ರ ಮಾಡಿದೆ. ಸಿನಿಮಾ ಹೋಗ್ತಾ ಹೋಗ್ತಾ ಆ ಪಾತ್ರ ಚೇಂಜ್ ಆಗ್ತಾಳೆ, ಒಂದು ಮೆಂಟಲಿ ಡಿಸ್ಟರ್ಬ್ಡ್ ಕ್ಯಾರೆಕ್ಟರ್ ಆಗ್ತಾಳೆ. ಅದು ತುಂಬ ಟ್ರಿಕ್ಕಿ ಇತ್ತು, ಬಿಕಾಸ್ ಎಲ್ಲವೂ ಒಂದು ಹುಚ್ಚಿ ಥರ ಕಾಣಿಸ್ಕೋಬಾರ್ದು. ಶಿ ಈಸ್ ಮೆಂಟಲಿ ಡಿಸ್ಟರ್ಬ್ಡ್, ಅವಳು ಹುಚ್ಚಿ ಅಲ್ಲ, ಮೆಂಟಲಿ ಡಿಸ್ಟರ್ಬ್. ಸೊ ಅಂಥ ಒಂದು ಥಿನ್ ಲೈನ್ ಇತ್ತು, ಅದನ್ನು ನಾನು ಮ್ಯಾನೇಜ್ ಮಾಡಿಬಿಟ್ಟು ಮಾಡಬೇಕಾಯಿತು. ನೀನಾಡದ ಮಾತು ನನ್ನಲ್ಲಿದೆ, ನನ್ನ ಯಮೌನ ನಿನ್ನಲಿದೆ, ಮಂದಹಾಸ ಎಲ್ಲ ಹೇಳಿದೆ, ಅಂದ ಮೇಲೆ ಬಾಕಿ ಏನಿದೆ. ಈ ಕಥೆನೇ ಆ್ಯಕ್ಚುಲಿ ನನ್ನೊಬ್ಬ ಸ್ನೇಹಿತನ ಕತೆ ಇದು. ಅವನ ಲೈಫಲ್ಲಿ ನಡೆದ ಒಂದು ಟ್ರ್ಯಾಜಿಕಲ್ ಪಾರ್ಟನ್ನು ತಗೊಂಡು ನಾನು ಸಿನಿಮಾ ಮಾಡಿದ್ದು. ಆಲ್ಮೋಸ್ಟ್ ನಾನು ಕೃಷ್ಣನ್ ಲವ್ ಸ್ಟೋರಿ ಮಾಡೋಕ್ಕೆ ಮುಂಚೆ ಒಂದು ವರ್ಷ ಮನೇಲಿ ಕೂತಿದ್ದೆ ನಾನು. ಅಂದರೆ ಮಗಿನ ಮನಸ್ಸು ಎಷ್ಟೇ ಸಕ್ಸಸ್ ಆದರೂ, ಅದಕ್ಕೆ ಏನೇ ಅವಾರ್ಡ್ಗಳು ಎಲ್ಲ ಬಂದರೂ ಕೂಡ ಯಾವೊಬ್ಬ ನಿರ್ಮಾಪಕರಿಂದ ನನಗೆ ಚಾನ್ಸ್ ಸಿಕ್ಕಿರಲಿಲ್ಲ. ಅಂಥ ಟೈಮಲ್ಲಿ ನನಗೆ ಚಾನ್ಸ್ ಕೊಟ್ಟಿದ್ದು ಉದಯ್ ಮೆಹ್ತಾ ಅವರು. ಈ ಕಥೆಯನ್ನು ನಂಬಿ, ನನ್ನ ಡೈರೆಕ್ಷನ್ ಸ್ಕಿಲ್ಗಳನ್ನು ನಂಬಿ ಚಾನ್ಸ್ ಕೊಟ್ಟರು. ನಾನು ಉದಯ್ ಮೆಹ್ತಾ, ಕೃಷ್ಣನ್ ಲವ್ ಸ್ಟೋರಿಯ ನಿರ್ಮಾಪಕ. ಈ ಸಂಭ್ರಮ 10 ವರ್ಷ ಕಳೆದಿದೆ ಕೃಷ್ಣನ್ ಲವ್ ಸ್ಟೋರಿ ರಿಲೀಸ್ ಆಗಿ. ಇದೆ 125 ಡೇಸ್ ಥಿಯೇಟ್ರಲ್ಲಿ ಓಡಿದ್ದಂಥ ಸಿನಿಮಾ. ನನ್ನ ಮೊದಲನೇ ಯಶಸ್ಸು ಕೊಟ್ಟಿದ್ದೆ ಸಿನಿಮಾ, ತುಂಬ ಮೆಮೊರೀಸ್ ಇದೆ ಈ ಸಿನಿಮಾ ಜೊತೆ. ಕ್ಯಾರೆಕ್ಟರ್ ಪ್ಲೇ ಮಾಡಬೇಕಾದ್ರೆ ಐ ರಿಮೆಂಬರ್ ನಾನು ಮೆಂಟಲಿ ಆ್ಯಂಡ್ ಫಿಸಿಕಲಿ ಎಕ್ಸಾಸ್ಟ್ ಆಗಿಬಿಟ್ಟಿದೆ. ಅಫ್ಕೋರ್ಸ್ ಈ ಫನ್, ಈಗ ಫನ್ ರೀತಿಯಲ್ಲಿ ಹೇಳಬೇಕಾದ್ರೆ ನಾನು ಸೆಟ್ಟಲ್ಲಿ ಸಾಕಷ್ಟು ಏಟ್ ತಿಂದಿದ್ದೀನಿ. ನನ್ನ ತಾಯಿ ಪಾತ್ರ ಮಾಡಿರೋ ಉಮಾಶ್ರೀ ಮೇಡಮ್, ನಿಜವಾಗ್ಲೂ ಯಾವುದೋ ಒಂದು ಸನ್ನಿವೇಶದಲ್ಲಿ ಹೊಡೆಯೋ ಸೀನ್ ಇತ್ತು, ನಿಜವಾಗ್ಲೂ ರಿಯಲ್ ಆಗಿ ಬರಬೇಕು ಅಂತ ಬಿಂದಿಗೆ ಗಿಂದಿಗೆ ತೊಗೊಂಡು ನನ್ನ ಮೇಲೆ ಬಿಸಾಕಿದ್ರು. ಆ್ಯಂಡ್ ಇನ್ನೊಂದು ಸೀನ್ ನೆನಪಿದೆ, ನನ್ನ ದೊಡ್ಡಣ್ಣ ಪಾತ್ರ ಮಾಡಿರೋ ಚಂದ್ರಣ್ಣ, ಅವರು ಜೋಶಲ್ಲಿ ನಿಜವಾಗ್ಲೂ ನನಗೆ ಕಪಾಳಕ್ಕೆ ಹೊಡೆದ್ಬಿಟ್ರು. ಸೊ ಇಟ್ ವಾಸ್ ಲೈಕ್ ನಾನು ಸಾಕಷ್ಟು ಏಟ್ಗಳು ತಿಂದಿದ್ದೀನಿ. ನಾನು ನಿಮ್ಮ ಮ್ಯೂಸಿಕ್ ಡೈರೆಕ್ಟರ್ ಶ್ರೀಧರ್ ಸಂಭ್ರಮ್. ಕೃಷ್ಣನ್ ಲವ್ ಸ್ಟೋರಿ ಸುಮಾರು ಜನನ ಇಂಡಸ್ಟ್ರಿಗೆ ಒಂದು ಕರೆ ತಂತು, ಅಂದರೆ ಹೆಸರು ಕೊಡ್ತು, ಕೀರ್ತಿ ಕೊಡ್ತು, ಒಳ್ಳೊಳ್ಳೆ ಅವಕಾಶಗಳನ್ನ ಕೊಡ್ತು. ಈ ಸಿನಿಮಾ ಒಂದಷ್ಟು ಚಂದ ಜನ ತಂತ್ರಜ್ಞರಿಗೆ ಮತ್ತು ನಟರಿಗೆ ನಟಿಯರಿಗೆ ಎಲ್ಲರಿಗೂ ಅಂತ ಹೇಳೋಕ್ಕೆ ನಾವು ಹಿಂದೆ ಬೀಳಬಾರ್ದು. ಸೊ ಅದು ಆಗಿರೋದಂತೂ ತುಂಬ ನಿಮ್ಮ ಆಶೀರ್ವಾದ ಮತ್ತು ನಿಮ್ಮ ಪ್ರೋತ್ಸಾಹ ಎಲ್ಲದರ ಒಂದು ಕಾರಣ. ಒಂದು ಸಿನಿಮಾ ಈ ಥರದ ಒಂದು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯನಾ ಅಂತ ನನಗೆ ಅನಿಸಿದ್ದು
ಈ ಸಿನಿಮಾ ನೋಡ್ಕೊಂಡು ಬರೋ ಒಬ್ಬ ಆಡಿಯನ್ಸ್ ರಿಯಾಕ್ಷನ್, ಅವಳೇನೋ ಇರೋಳು, ಅವಳು ಪಾಡಿಗಳು ಬದುಕೊಂಡು ಇರೋಳು, ಇಲ್ಲ ಯಾರನ್ನೋ ಮದುವೆ ಹಾಕೊಂಡು ಸುಮ್ಮನೆ ಇರೋಳು, ಇವ್ನು ಹೀರೋನ ಕಳಿಸ್ಬಿಟ್ಟು ಮತ್ತೆ ಮತ್ತೆ ಹೋಗಿ ಹೋಗಿ ನಾನು ಲವ್ ಮಾಡ್ತೀನಿ ಲವ್ ಮಾಡ್ತೀನಿ ಅಂದಿದ್ದಕ್ಕೆ ಅವಳು ಗಿಲ್ಟ್ ಜಾಸ್ತಿ ಆಗೋಯ್ತು, ಇಂಥ ಹುಡುಗನಿಗೆ ಮೋಸ ಮಾಡ್ಬಿಟ್ನಲ್ಲ ಅಂತ. ಆ ಗಿಲ್ಟಲ್ಲಿ ಅವಳು ಸತ್ತಿದ್ದು, ಸೊ ಅವಳು ಸಾವಿಗೆ ನೀವೇ ಕಾರಣ, ಸಾಯಿಸ್ಬಾರ್ದಾಗಿತ್ತು, ನೀವು ಐ ಆಮ್ ವೆರಿ ಅಪ್ಸೆಟ್ ಅವಳನ್ನು ಸಾಯಿಸಿದ್ದಕ್ಕೆ ನೀವು ಅಂತ ಅಂದು. ಇಲ್ಲಮ್ಮ ನೀವು ಅವ್ರು ಬರೀ ಅವ್ರ ಪ್ರಾಸ್ಪೆಕ್ಟಿವಲ್ಲಿ ನೋಡ್ತಾ ಇದ್ದೀರಾ, ಹೀರೋ ಪ್ರಾಸ್ಪೆಕ್ಟಿವಲ್ಲಿ ನೋಡಿ. ಆತ ಪ್ರೀತಿಸಿದ ಹುಡುಗಿ ಅವಳು ಒಂದು ತಪ್ಪು ಮಾಡಿದ್ರೂ ಕೂಡ ಅವಳನ್ನು ಕ್ಷಮಿಸಿ ಅಕ್ಸೆಪ್ಟ್ ಮಾಡ್ತೀನಿ ಅಂತ ಇದನ್ನು, ಅದೊಂದು ದೊಡ್ಡ ಗುಣ ಅಲ್ವಾ, ಅದನ್ನು ಪೋರ್ಟ್ರೇ ಮಾಡೋಕ್ಕೆ ಅಂತ ನಾವು ಟ್ರೈ ಮಾಡಿದ್ದು. ಇವನು ಹೀರೋ ಆ ಥರ ಅವಳನ್ನು ಮತ್ತೆ ಎಲ್ಲ ನಾರ್ಮಲ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ, ಬಟ್ ಅನ್ಫಾರ್ಚುನೇಟ್ಲಿ ಆ ಕ್ಯಾರೆಕ್ಟ್ರು ಅದನ್ನು ತೊಗೊಳೋಕ್ಕಾಗಲ್ಲ, ಅದ್ರ ಗಿಲ್ಟ್ ಅವಳಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಟ್ರೋಮಾ, ಒಂದು ಗಿಲ್ಟ್ ಅನ್ನೋ ಟ್ರೋಮಾ ಯಾವ ಎಕ್ಸ್ಟ್ರೀಮಿಗೆ ತೊಗೊಂಡೋಗ್ಬೋದು ಒಬ್ಬ ಮನುಷ್ಯನನ್ನೋದನ್ನು ಪೊಯೆಟಿಕ್ಕಾಗಿ ಹೇಳೋದಕ್ಕೋಸ್ಕರ ಇದು ಒಂದು ಆರ್ಟ್ ಅನ್ನೋ ದೃಷ್ಟಿನಲ್ಲಿ ಅದನ್ನು ಟ್ರಾಜಿಕ್ ಎಂಡ್ ಮಾಡಿದ್ದೀನಿ ಅಷ್ಟೇ. ಸೊ ರಿಯಲ್ ಲೈಫನ್ನು ಅಲ್ಲಿ ಕಂಪೇರ್ ಮಾಡ್ಕೋಬೇಡಿ ಅಂತ ಹೇಳಿ ಅವ್ರನ್ನ ಸಮಾಧಾನ ಮಾಡಿ ಕಳಿಸಿದ್ದಾಯಿತು. ಒಂದು ಸಣ್ಣ ಆಸೆ ಬದುಕ ನುಂಗಿತೆ, ಪ್ರೀತಿ ಬಯಸಿ ಹೃದಯ ತಪ್ಪು ಮಾಡಿತೆ. ಇಲ್ಲಿವರೆಗೂ ಮಾಡ್ಕೊಂಬಂದಿರತಕ್ಕಂಥ ಕೃಷ್ಣ ಸೀರೀಸ್ ಸಿನಿಮಾ ಆಗಿರ್ಬೋದು ಅಥವಾ ನನ್ನ ಮುಂದೆ ಮಾಡುವಂಥ ಕೃಷ್ಣ ಹೆಸರಿನ ಸಿನಿಮಾ ಆಗಿರ್ಬೋದು, ಈ ಅಷ್ಟು ಸಿನಿಮಾಗಳಿಗೆ ಈ ಕೃಷ್ಣ ಅನ್ನೋ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ತಂದುಕೊಟ್ಟಿರ್ತಕ್ಕಂಥ ಸಿನಿಮಾನೇ ಈ ಕೃಷ್ಣನ್ ಲವ್ ಸ್ಟೋರಿ. ಗಲ್ಲಿ ಗಲ್ಲಿಗಳಲ್ಲಿ ನಡೆಯೋ ಬೆಟ್ಟಿಂಗ್ ಕ್ರಿಕೆಟ್, ಅದುವೇ ಗಲ್ಲಿ ಕ್ರಿಕೆಟ್. ನಾನು ಅಭಿನಯಿಸಿರ್ತಕ್ಕಂಥ ಪಾತ್ರ ತುಂಬಾ ಮನಸ್ಸಿಗೆ ಹತ್ತಿರವಾಗಿರ್ತಕ್ಕಂಥ ಪಾತ್ರ, ತುಂಬಾ ಎಮೋಷನಲ್ ಪಾತ್ರ. ಅಂಡ್ ಅದು ಕೂಡ ನಾನು ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಅಂದರೆ ಸೋಫಾರ್ ನಾನು ಅಭಿನಯಿಸಿರ್ತಕ್ಕಂಥ ಪಾತ್ರಗಳಲ್ಲಿ ಒನ್ ಆಫ್ ದಿ ಬೆಸ್ಟ್ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ಅದರ ಮ್ಯೂಸಿಕ್ ಆಗಿರ್ಬೋದು, ಆ ಸಂತೆಯಲ್ಲಿ ನಿಂತರು ಸಾಂಗ್ ಕೇಳ್ತಾ ಇದ್ರೆ ಇವತ್ತು ಕೂಡ ಇನ್ನು ನಿನ್ನೆ ಮೊನ್ನೆ ಕಂಪೋಸ್ ಆಗಿದೆ ಅಥವಾ ನಿನ್ನೆ ಮೊನ್ನೆ ಅದನ್ನು ಶೂಟಿಂಗ್ ಮಾಡ್ಕೊಂಡು ಬಂದಿದ್ದೀವಿ ಅನ್ನೋಷ್ಟು ಫ್ರೆಶ್ ಆಗಿ ನಮ್ಮ ಮನಸ್ಸಲ್ಲಿ. ತುಂಬ ಇಂಟೆನ್ಸ್ ಆಗಿರುವಂತ ಲವ್ ಸ್ಟೋರಿ, ಆಮೇಲೆ ರಿಯಲ್ ಕಾನ್ಫ್ಲಿಕ್ಟ್ಸ್, ಅದು ಪ್ರತಿಯೊಬ್ಬರ ಲೈಫಲ್ಲಿ ನಡೆಯುವಂತ ಕಾನ್ಫ್ಲಿಕ್ಟ್ಸು, ಅದು ಎಷ್ಟೇ ಜನ್ರೇಷನ್ಗೆ ಹೋದರೂ ಅದು ಹಂಗೆ ರಿಪೀಟ್ ಆಗ್ತಾನೆ ಇರುತ್ತೆ. ನಮ್ಮಲ್ಲಂತೂ ಆ ಮಿಡ್ಲ್ ಕ್ಲಾಸ್ ಲೋಯರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ, ಸೊ ಎಲ್ಲೇ ಹೋದರೂ ನನ್ನ ಇನ್ನೊಂದು ಕೃಷ್ಣನ್ ಲವ್ ಸ್ಟೋರಿ ಥರ ಇನ್ನೊಂದು ಫಿಲ್ಮ್ ಮಾಡಿ ಇನ್ನೊಂದು ಫಿಲ್ಮ್ ಮಾಡಿ ಅಂತ ಕೇಳ್ತಾರೆ. ಸೊ ಇವತ್ತಿಗೂ 10 ವರ್ಷ ಆದಮೇಲೂ ಕೂಡ ಆ ಸಿನಿಮಾ ಇನ್ನೂ ಕನ್ನಡಿಗರ ಮನಸ್ಸಲ್ಲಿ ಅಚ್ಚಳಿದೆ, ಉಳಿದಿದೆ, ಈಗಲೂ ಅದ್ರ ಬಗ್ಗೆ ಮಾತಾಡ್ತಾರೆ, ಎಲ್ಲೇ ಹೋದರೂ ಅದನ್ನು ನೆನಪಿಸ್ಕೊಳ್ತಾರೆ ಅನ್ನೋದು ನಿಜಕ್ಕೂ ನಮ್ಮೆಲ್ಲರಿಗೂ ತುಂಬ ಖುಷಿ ಕೊಡೋಂಥ ವಿಚಾರ. ಮರೆಯಕ್ಕೆ ಆಗದೇ ಇರುವಂತಹ ಒಂದು ಘಟನೆ ತೆಪ್ಪ ಓಡಿಸೋದು ಅಂತ ಸಿಟಿಲ್ ವಾಟರಲ್ಲಿ ಕಲ್ತಿರೋದು, ಬಟ್ ನಾವು ಆ್ಯಕ್ಚುಯಲ್ ಕ್ಲೈಮ್ಯಾಕ್ಸ್ ಮಾಡ್ತಿರೋದು ಹರಿಯೋ ನೀರಲ್ಲಿ. ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್, ಆ ಹರಿಯೋ ನೀರಲ್ಲಿ ತೆಪ್ಪ ಓಡಿಸೋದು ತುಂಬ ಡಿಫಿಕಲ್ಟ್. ಸೊ ಅಲ್ಲಿ ಒಂದು ಸಂದರ್ಭ ಆಯಿತು ವಿಚ್ ಈಸ್ ವೆರಿ ನನಗೆ ತುಂಬ ಮೆಮೊರೇಬಲ್ ಇಡೀ ತಂಡಕ್ಕೆ ಆ್ಯಕ್ಚುಲಿ. ಆ್ಯಂಡ್ ಅಲ್ಲಿ ನನಗೆ ನಿಜವಾಗ್ಲೂ ನಮ್ಮ ಫೈಟ್ ಮಾಸ್ಟರ್ ಆ್ಯಂಡ್ ಸ್ಟಂಟ್ ಮೆನ್ ಅವರ ವ್ಯಾಲ್ಯೂ ಗೊತ್ತಾಯಿತು. ದೇ ಆರ್ ದ ಟ್ರೂ ಹೀರೋಸ್ ಅಂತ ನನಗೆ ಅನ್ನಿಸ್ತು. ಈ ಸಿನಿಮಾದ ನಿರ್ದೇಶಕರು ಡೈರೆಕ್ಟರ್ ಶಶಾಂಕ್ ಅವರು, ಆ್ಯಂಡ್ ಮುಖ್ಯವಾಗಿ ನಂದು ಮತ್ತು ರಾಧಿಕಾ ಪಂಡಿತ್ ಅವರ ಆನ್ ಸ್ಕ್ರೀನ್ ಪೇರ್, ಇವೆಲ್ಲವೂ ಸಾಕಷ್ಟು ಮೆಚ್ಚುಗೆಗಳನ್ನು ಗಳಿಸಿರ್ತಕ್ಕಂಥ ಸಿನಿಮಾ. ಜೀವಗಳ ಭಾಷೆ ಇದು, ಬೇಕೇ ಅನುವಾದ ಭಾವಗಳ ದೋಚುವುದು ಚೆಂದ. ಕೃಷ್ಣನ್ ಲವ್ ಸ್ಟೋರಿ 10 ವರ್ಷ ತುಂಬಿರೋ ಈ ಟೈಮಲ್ಲಿ ಈ ಸಿನಿಮಾಗೆ ಕೆಲಸ ಮಾಡಿದಂಥ ಎಲ್ರಿಗೂ ನಾನು ಕೃತಜ್ಞತೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಸಿನಿಮಾ ಯಾವತ್ತೂ ಟೀಮ್ ವರ್ಕ್, ಅಲ್ಲಿ ಎಲ್ಲದೂ ಚೆನ್ನಾಗಿರಬೇಕು. ಸಿನಿಮಾಟೋಗ್ರಫಿ ಮಾಡಿರೋ ಶೇಖರ್ ಚಂದ್ರ ಆಗಿರ್ಬೋದು, ಅದ್ಭುತವಾಗಿ ಸಿನಿಮಾಟೋಗ್ರಫಿ ಕ್ಯಾಪ್ಚರ್ ಮಾಡಿದ್ದ. ಆ ಕ್ಲೈಮ್ಯಾಕ್ಸ್ ಅಂತೂ ಬ್ರೆಡ್ ಟೇಕಿಂಗ್, ಅದು
ಅಷ್ಟೊಂದು ರಿಸ್ಕ್ ತೊಗೊಂಡು ಮಾಡಿದ್ದ ಚಂದ್ರು. ಅದಾದಮೇಲೆ ನಮ್ಮ ಶ್ರೀಧರರು ಅದ್ಭುತವಾದ ಸಂಗೀತ ಕೊಟ್ಟಿದ್ದರು. ಜನಗಳ ಜೊತೆ ಕೂತ್ಕೊಂಡು ಸಿನಿಮಾ ನೋಡುವಾಗ ಹಾಡು ಹೃದಯಕ್ಕೆ ಬಯಸಿದೆ ಹಾಡು, ಮೋಸ ಮಾಡಲೆಂದು ಬಂದ ಹಾಡು ಶುರುವಾದ ತಕ್ಷಣವೇ ಏನು ಡೈಲ್ ಏನು ಕೇಳಿಸ್ತಾ ಇರಲಿಲ್ಲ ಥಿಯೇಟ್ರಲ್ಲಿ. ಅಂದರೆ ಒಂದು ತುಂಬ ದೊಡ್ಡ ಕ್ರೇಜ್ ಇರೋವಂಥ ಸ್ಟಾರ್ಗಳಿಗೆ ಹೆಂಗೆ ರೆಸ್ಪಾಂಡ್ ಮಾಡ್ತಾರೆ ಆ ಥರ ರೆಸ್ಪಾಂಡ್ ಮಾಡ್ತಾಯಿದ್ರು ಎಲ್ಲ ಥಿಯೇಟ್ರಲ್ಲಿರೋವಂಥ ಆಡಿಯನ್ಸು. ಅವಾಗಲೇ ನಮ್ಗೆ ಗೊತ್ತಾಗಿದೆ ಅಂದರೆ ಮ್ಯೂಸಿಕ್ ಆ ಥರ ರೀಚ್ ಆಗಿದೆ ಅನ್ನೋದು ಅವತ್ತೇ ಗೊತ್ತಾಗಿದ್ದು. ಸೊ ಅದರ ಕ್ರೆಡಿಟು ನಮ್ಮ ಶ್ರೀಧರ್ ಅವ್ರಿಗೆ ಹೋಗಬೇಕು. ಅದ್ಭುತವಾದ ಮ್ಯೂಸಿಕ್ ಮಾಡಿದರು, ಮತ್ತು ನಮ್ಮ ಕಾಯ್ಕಿಣಿಯವರು ಅಷ್ಟೇ ಅದ್ಭುತವಾದ ಸಾಹಿತ್ಯ ಬರೆದಿದ್ದರು. ನನ್ನ ಒಂದು ಸಂಗೀತದ ವಿಚಾರಕ್ಕೆ ಬಂದರೆ ಇವಾಗ ಕಂಪೋಸಿಂಗಲ್ಲಿ ಸಾಕಷ್ಟು ಡಿಸ್ಕಷನ್ಸು, ಸಾಕಷ್ಟು ನಾವು ಅದನ್ನು ಇದೆಲ್ಲ ಅದೆಲ್ಲ ಆ ಟ್ಯೂನು ಈ ಟ್ಯೂನ್ ಅಂತ ಎಲ್ಲ ಫುಲ್ಲು ಅದಕ್ಕೆ ಕಂಪೋಸಿಂಗ್ ಅನ್ನೋದು ಸಾಕಷ್ಟು ಒಂದು ದೊಡ್ಡ ಜರ್ನಿ, ಅದು ತುಂಬ ಕಲರ್ಫುಲ್ ಆಗಿರ್ತದೆ. ಅದು ಹೃದಯ ಬಯಸಿದೆ ನಿನ್ನನೇ ಒಂದೊಂದು ಹಾಡು, ಮತ್ತು ನೀನು ಆಡದ ಮಾತು ನನ್ನಲ್ಲಿದೆ ಅನ್ನೋ ಒಂದು ಹಾಡು ಇಲ್ಲಿವತ್ತಿಗೂ ಅದು ಹಸರಾಗಿರೋದಕ್ಕೆ ನಿಜವಾಗ್ಲು ಅವರ ಒಂದು ಪದಗಳು ತುಂಬ ಅದಕ್ಕೆ ಕಾರಣವಾಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಸರ್, ಜಯಂತ್ ಸರ್ ನಿಮಗೆ. ಯೋಗರಾಜ್ ಭಟ್ ಅವರು ಒಂದು ಹಾಡು ಬರೆದಿದ್ದರೆ ತುಂಬ ಆರಾಮಾಗಿದ್ದ ಸ್ನೇಹಿತ ಅಂತ, ಅದು ಅಷ್ಟೇ ತುಂಬ ಕಲರ್ಫುಲ್ಲಾಗಿ ತುಂಬ ಹ್ಯಾಪ್ನಿಂಗ್ ಆಗಿ ಒಂಥರ ಲವಲವಿಕೆಯಿಂದ ಸ್ನೇಹಿತರು ಹೇಗೆ ಕಿಚಾಯಿಸ್ಕೊಳ್ತಾರೆ ಒಬ್ರಿಗೊಬ್ರಿಗೆ. ಸೊ ಆ ರೀತಿಯಾದ ಒಂದು ಭಾವನೆ ಇದ್ದಂಥ ಒಂದು ಸಾಂಗು, ಒಂದು ರಿದಮಿಕ್ ಸಾಂಗು. ತುಂಬ ಆರಾಮಾಗಿ ಇದ್ದ ಸ್ನೇಹಿತ ಗೀತಿ ಅಂತ ಹಾಯಾಗಿಟ್ಟ, ಹಗಲ ಮಲ್ಕಂತಾನೆ ಸೊಟ್ಟಂ ಪಟ್ಟ, ಹುಡುಗಿ ಬಂದ ಮೇಲೆ ಸಿಗರೇಟ್ ಬಿಟ್ಟ. ಇದು ಜೊತೆ ಇನ್ನೊಂದು ವಿಶೇಷವಾದ ಸಾಂಗ್ ಏನಪ್ಪಾ ಅಂತ ಹೇಳಿದ್ರೆ, ಯಾವ್ದಪ್ಪ ಅಂತ ಹೇಳಿದ್ರೆ, ಮೋಸ ಮಾಡಲೆಂದು ಬಂದೆಯ. ಸದಾ ಮೆಲೋಡಿ ಸಾಂಗ್ಸ್ ಮಾಡ್ಕೊಂಡ್ ಬಂದಿರೋ ನನಗೆ ಆ ಟೈಮಲ್ಲಿ ಒಂಥರ ಮ್ಯಾಸ್ ಆಸ್ಪೆಕ್ಟ್ ಇರ್ತಕ್ಕಂಥ ಸಾಂಗ್ ಆಯ್ತಿದ್ದು. ಮೋಸ ಮಾಡಲೆಂದೆ ನೀನು ಬಂದೆಯ, ಪ್ರೀತಿ ಹೆಸರ ಹೇಳಿ ಎದುರು ನಿಂತೆಯ. ಶೂಟ್ ಬಗ್ಗೆ ಹೇಳಬೇಕಾದ್ರೆ ಸಂತೆಯಲ್ಲಿ ನಿಂತರು ಒಂದು ತುಂಬ ಪಾಪ್ಯುಲರ್ ಸಾಂಗ್ ಆಯಿತು. ಅದು ನಾವು ಮಂಡಲ್ಪಟ್ಟಿ ಅಂತ ಒಂದು ಕೂರ್ಗಲ್ ಒಂದು ಜಾಗ ಇದೆ, ಅಲ್ಲಿ ಶೂಟ್ ಮಾಡಿದ್ವಿ. ತುಂಬಾ ಗಾಳಿ, ಇಟ್ ಈಸ್ ಅಂದರೆ ಒಂದು ಬೆಟ್ಟದ ಮೇಲೆ ನಾವು ಶೂಟ್ ಮಾಡಿರೋದು, ದೊಡ್ಡ ಒಂದು ಸೆಟ್ ಮರದ ಸೆಟ್ ಹಾಕಿದ್ರು ಆ್ಯಂಡ್ ತುಂಬಾ ಗಾಳಿ. ಆ ಸಾಂಗಲ್ಲಿ ಎಷ್ಟು ಗಾಳಿ ಇತ್ತು ಅಂದರೆ ನಾನೇ ಹಿಂಗೆ ಅಳ್ತಾ ಇದ್ದೀನಿ, ಅಷ್ಟೊಂದು ಸ್ಟ್ರಾಂಗ್ ವಿಂಡ್ ಇತ್ತು. ಸೊ ದಟ್ ವಾಸ್ ಅ ಫನ್ ಸೀಕ್ವೆನ್ಸ್. ಇನ್ನೊಂದು ನನ್ನ ಫೇವ್ರೆಟ್ ಚಿತ್ರದಲ್ಲಿ ನನ್ನ ಫೇವ್ರೆಟ್ ಸಾಂಗ್ ನೀ ಆಡದ ಮಾತು, ಆ ಹಾಡು ನನಗೆ ತುಂಬಾ ಇಷ್ಟ. ನೀನಾಡದ ಮಾತು ನನ್ನಲಿದೆ, ನನ್ನ ಯಮೌನ ನಿನ್ನಲಿದೆ, ಮಂದಹಾಸ ಎಲ್ಲ ಹೇಳಿದೆ, ಅಂದ ಮೇಲೆ ಬಾಕಿ ಏನಿದೆ. ಮ್ಯಾಂಗ್ಳೂರಲ್ಲಿ ಸೇಂಟ್ ಮೇರಿಸ್ ಐಲೆಂಡ್ ಅಲ್ಲಿ ಒಂದು ಶಾರ್ಟ್ ಮಾಡಿದ್ವಿ. ಎಲ್ಲ ಈ ಕಲಾವಿದರು ಬಂದಿದ್ರು, ಯಕ್ಷಗಾನ ಕಲಾವಿದರು ಬಂದಿದ್ರು. ಪಾಪ ಆ ಬಿಸಿಲಲ್ಲಿ ಆ ಮೇಕಪ್ ಆ ಕಾಸ್ಟ್ಯೂಮ್ ಆ್ಯಂಡ್ ನಮ್ಮ ಶೂಟಿಂಗ್ ಅಂದರೆ ಸ್ವಲ್ಪ ಟೈಮ್ ಹಿಡಿಯತ್ತೆ. ಸೊ ಅಷ್ಟು ಟೈಮು ಅವರು ವೇಟ್ ಮಾಡಿ ಮಾಡಿರೋದು ತುಂಬ ಚೆನ್ನಾಗಿ ಬಂತು ಇನ್ಫ್ಯಾಕ್ಟ್ ಆ ಸೀಕ್ವೆನ್ಸ್. ಬಟ್ ಐ ರಿಮೆಂಬರ್ ದ್ಯಾಟ್. ನನಗೆ ಫಾಂಡ್ ಮೆಮರೀಸ್ ಇದೆ. ಅಫ್ಕೋರ್ಸ್ ಐ ವುಡ್ ಲೈಕ್ ಟು ಥ್ಯಾಂಕ್ ಉದಯ್ ಮೆಹ್ತಾ ಸರ್, ಪ್ರೊಡ್ಯೂಸರ್, ಅವರಿಂದಾನೇ ಈ ಸಿನಿಮಾ ಸಾಧ್ಯ ಆಯಿತು. ಶಶಾಂಕ್ ಸರ್ ನನಗೆ ಇಷ್ಟು ಒಳ್ಳೆ ಪಾತ್ರ ಕೊಟ್ಟಿದ್ದಕ್ಕೆ, ಇಷ್ಟು ಒಳ್ಳೆ ಸ್ಕ್ರಿಪ್ಟ್ ಕೊಟ್ಟಿದ್ದಕ್ಕೆ, ಆ್ಯಂಡ್ ಶೇಖರ್ ಚಂದ್ರು ಸರ್ ಎಷ್ಟು ಬ್ಯೂಟಿಫುಲ್ ಆಗಿ ಕ್ಯಾಪ್ಚರ್ ಮಾಡಿದ್ದಕ್ಕೆ ಆ್ಯಂಡ್ ಎವ್ರಿಬಡಿ ಇನ್ವಾಲ್ವ್ಡ್. ಅಫ್ಕೋರ್ಸ್ ಈ ಚಿತ್ರ ನನಗೆ ನನ್ನ 3ನೇ ಫಿಲ್ಮ್ ಫೇರ್ ಅವಾರ್ಡ್ ತಂತು, ಅಂದರೆ ಇಟ್ ಈಸ್ ಲೈಕ್ ಅನ್ ಹ್ಯಾಟ್ರಿಕ್ ಫಿಲ್ಮ್ ಫೇರ್ ಅವಾರ್ಡ್ ನನಗೆ ಸಿಕ್ತು ಈ ಸಿನಿಮಾ ಮೂಲಕ. ಸೊ ನನಗೆ ತುಂಬ ಮೆಮೊರೇಬಲ್ ಆಗಿರುತ್ತೆ. 10 ವರ್ಷ ಆದ್ರೂ ಕೃಷ್ಣನ್ ಲವ್ ಸ್ಟೋರಿ ಒಂದು ಎವರ್ಗ್ರೀನ್ ಸಬ್ಜೆಕ್ಟ್ ಆಗಿ ಉಳ್ಕೊಳ್ಳುತ್ತೆ. ಥ್ಯಾಂಕ್ ಯು. ಈ ಥರದೊಂದು ಟೀಮ್ ಜೊತೆಗೆ, ಈ ಥರದೊಂದು ಸಿನಿಮಾದಲ್ಲಿ, ಈ ಥರದೊಂದು ಪಾತ್ರದಲ್ಲಿ ನನಗೆ ಕೆಲಸ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ತು ಅಂತ ನಾನು ಹೇಳೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ, ಒಂದು ದೊಡ್ಡ ಹೆಗ್ಗಳಿಗೆ. ಮತ್ತು ನಾವೆಲ್ಲರೂ ಸಹ ಎಲ್ಲ ಅಭಿಮಾನಿ ಪ್ರೇಕ್ಷಕರುಗಳಿಗೆ ಚಿರಋಣಿ ಆಗಿರ್ತೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಆನ್ ಅಪರ್ಚುನಿಟಿ ಟು ವರ್ಕ್ ಇನ್ ದಿಸ್ ಫಿಲ್ಮ್ ಆ್ಯಂಡ್ ಬೀಂಗ್ ಸೋ ಕ್ಲೋಸ್ ಟು ಮೈ ಹಾರ್ಟ್. ಥ್ಯಾಂಕ್ ಯು ಆಲ್ ಸೋ ಮಚ್. ಸೊ ಈ 10 ವರ್ಷ ಕಂಪ್ಲೀಟ್ ಮಾಡಿದೆ ಕೃಷ್ಣನ್ ಲವ್ ಸ್ಟೋರಿ. ನನ್ನ ಇಡೀ ತಂಡಕ್ಕೆ ಅಭಿನಂದನೆಗಳು, ಮತ್ತು ಸ್ಪೆಷಲ್ ಥ್ಯಾಂಕ್ಸು ನಮ್ಮ ಉದಯ್ ಮೆಹ್ತಾ ಅವರಿಗೆ.
ಇಂಥದ್ದೊಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಕ್ಕೆ, ಮತ್ತು ನಮ್ಮ ರಾಧಿಕಾ ಪಂಡಿತ್ಗೆ, ಅಜಯ್ಗೆ ಅದ್ಭುತವಾದ ಪರ್ಫಾರ್ಮೆನ್ಸ್ ಮುಖಾಂತರ ಇದು ಒಂಥರ ಎವರ್ಗ್ರೀನ್ ಸಿನಿಮಾ ಆಗಿ ನಿಲ್ಲುವಂಗೆ ಮಾಡಿದ್ದಕ್ಕೆ.